ಚೆನ್ನಾಗಿ ನಡೀತಾ ಇದೆ. ನಾವು ತುಂಬ ಕಷ್ಟಪಡ್ತಾ ಇದ್ದೀವಿ, ನೈಟ್ ಪ್ರಾಕ್ಟೀಸ್ ಎಲ್ಲ ಮಾಡ್ತಾ ಇದ್ದೀವಿ, ಆದರೆ ಹೆಂಗ್ ಬರುತ್ತೆ ಗೊತ್ತಿಲ್ಲ. ನಾವು ಏರಿಯಲ್ ಆಕ್ ಕೂಡ ಮಾಡ್ತಿದ್ದೀವಿ, ತುಂಬ ಕಷ್ಟಪಡ್ತಿದ್ದೀವಿ. ಸೊ ಹೋಪಿಂಗ್ ಫಾರ್ ದ ಬೆಸ್ಟ್, ಏನಾಗುತ್ತೆ ಅಂತ ಗೊತ್ತಿಲ್ಲ. ಲಾಸ್ಟ್ ಪರ್ಫಾರ್ಮೆನ್ಸ್ ಅಂತ ಅನ್ಕೊಂಡು ಬೆಸ್ಟ್ ಕೊಡ್ತೀವಿ. ಪ್ರಾಪರ್ಟಿ ಎಲ್ಲ ರೆಡಿ ಆಗ್ತಿದೆ, ಸೆಟಪ್ ಎಲ್ಲ ರೆಡಿ ಆಗ್ತಿದೆ. ಸೂರ್ಯ, ಅಮೂಲ್ಯ, ದರ್ಶನ್, ದಕ್ಷಿತ, ವಿಕ್ರಮ್, ಶಿಫಾಲಿ, ಅದೇ ಸೂರ್ಯ ಅಮೂಲ್ಯ, ರಾಹುಲ್ ಬೃಂದ ಮತ್ತೆ ದರ್ಶನ್ ದಕ್ಷಿತ. ಸೂರ್ಯ ಅಮೂಲ್ಯ ಬಿಕಾಸ್ ಬ್ಯಾಟಲ್ ಕೂಡ ಇತ್ತು, ಬ್ಯಾಟಲ್ ರೌಂಡ್ ಅಂತ ಇತ್ತು, ಆವಾಗ ಕೂಡ ಟೈ ಆಯಿತು. ಸೊ ಫಿನಾಲೆನಲ್ಲಿ ಹೆಂಗಿರುತ್ತೆ, ಫಿನಾಲೆ ಬ್ಯಾಟಲ್ ಎಲ್ಲರ ಜೊತೆ ಆಗುತ್ತೆ, ಬಟ್ ನನ್ನ ಪ್ರಕಾರ ಸೂರ್ಯ ಅಮೂಲ್ಯ ರೀ ಬ್ಯಾಟಲ್ ಥರ. ಅವ್ರು ತುಂಬ ಚೆನ್ನಾಗಿ ಮಾಡ್ತಾರೆ, ಯಾವಾಗಲೂ ಅವ್ರಿಗೆ ಫೈರ್ ಬ್ಯಾಂಡ್ ಸಿಗ್ತಾನೆ ಇರುತ್ತೆ. ಅದಕ್ಕೆ ನನಗೆ ತುಂಬ ಭಯ ಆಗ್ತಿದೆ ಫೈನಲ್ ಹೆಂಗಿರುತ್ತೆ ಅಂದರೆ. ಎಲ್ಲರೂ ಚೆನ್ನಾಗಿರೋ ಡ್ಯಾನ್ಸ್ ಮಾಡ್ತಾರೆ, ಅದಕ್ಕೆ ತುಂಬ ಭಯ ಆಗ್ತಿದೆ ಏನಾಗುತ್ತೋ ಅಂತ. ಅದಕ್ಕೆ ಸರ್ ಟೆನ್ಷನ್ ಇದೆ ಏನಾಗುತ್ತೆ. ಆ್ಯಕ್ಟ್ ಎಲ್ಲ ಪ್ರಾಕ್ಟೀಸ್ ಎಲ್ಲ ಇದೆ, ಆದರೂ ಒಂದು ಸ್ವಲ್ಪ ನರ್ವಸ್ನೆಸ್ ಇದೆ. ಫಿನಾಲೆ ಎಲ್ಲರೂ ಚೆನ್ನಾಗಿ ಮಾಡ್ತಾರೆ, ಕಾಂಪಿಟೇಷನ್ ಇರುತ್ತೆ. ಸೊ ಅದು ಭಯ ಇದೆ. ಲೇಲೆ ಪಾಡಿ, ಆಮೇಲೆ ನಾನು ಸೋಲೋ ಸೋಲೋ ಮಾಡಿದ್ದೆ. ನಂದು ಯಶ್ ಪಾರ್ಟ್ನರ್ಗೆ ಕೈ ಫ್ರ್ಯಾಕ್ಚರ್ ಆಗಿತ್ತು, ಅದಕ್ಕೆ ನಾನು ಸೋಲೋ ಮಾಡಿದ್ದೆ ಅದು. ಆಮೇಲೆ ಸೂರ್ಯ ಜೊತೆಗೆ ಮಾಡಿದ್ದೆ ಅದು. ಆಮೇಲೆ ಲೈಟಿಂಗ್ಸ್ದೊಂದು ಡ್ಯಾನ್ಸ್ ಮಾಡಿದ್ವಿ, ಅದು ನನಗೆ ಇಷ್ಟ ಆಯಿತು. ಲೇಸರ್ ಆ್ಯಕ್ಟ್ ನಾವು ಮಾಡಿದ್ವಿ, ಸೌತ್ನಲ್ಲಿ ಫಸ್ಟ್ ಟೈಮ್ ಲೇಸರ್ ಆ್ಯಕ್ಟ್ ಇತ್ತು. ಸೊ ಅದು ಪರ್ಫಾರ್ಮೆನ್ಸ್ ಹಿಟ್ ಹೋಯಿತು. ಸೊ ದಟ್ ವಾಸ್ ದ ಪರ್ಫಾರ್ಮೆನ್ಸ್, ನನಗೆ ತುಂಬ ಇಷ್ಟ ಆಯಿತು. ಫುಲ್ ಕಷ್ಟಪಟ್ಟಿದ್ವಿ ಅದಕ್ಕೆ, ನೈಟ್ ನೈಟ್ ಪ್ರಾಕ್ಟೀಸ್ 4:30-5:30 ತನಕ. ಕಾಂಟ್ ವೇಟ್ ಬೇಬಿ ಆ ಸಾಂಗಲ್ಲಿ ಪರ್ಫಾರ್ಮ್ ಮಾಡಿದ್ರು, ಅದು ತುಂಬ ಇಷ್ಟ ಆಯಿತು. ಫುಲ್ ಚಟ್ಟಿದ್ರು ನಮ್ಮ ಸೂರ್ಯ, ಸರಿಯಾಗಿ ಮಾಡಿದ. ನನಗೆ ಫಸ್ಟು ನಮ್ಮದು ರೋಷನ್ ಸರ್ ಅಂತ ಇದ್ದಾರೆ, ಅವರು ನನಗೆ ಡಿ ಕೆ ಡಿಗೆ ಆಡಿಷನ್ ಕೊಡು, ನೀನು ಹೋಗ್ತೀಯಾ, ನೀನು ಫೈನಲ್ಗೆ ಹೋಗ್ತೀಯಾ ಅಂದು ನನಗೆ ಹೇಳಿದರು ಆಡಿಷನ್ ಕೊಡೋಕ್ಕೆ. ಆಮೇಲೆ ನಾನು ಮೆಗಾ ಆಡಿಷನ್ಗೆ ಹೋಗಿ ಸೆಲೆಕ್ಟ್ ಆದೆ, ಸಖತ್ ಖುಷಿ ಆಯಿತು. ಅದಾದಮೇಲೆ ನನಗೆ ಯಶ್ ಅಂತ ಪಾರ್ಟ್ನರ್ ಕೊಟ್ಟರು, ಅವನ ಜೊತೆ ತುಂಬ ಪರ್ಫಾರ್ಮೆನ್ಸ್ ಮಾಡಿದೆ. ಆಮೇಲೆ ಅವನಿಗೆ ಕೈ ಫ್ರ್ಯಾಕ್ಚರ್ ಆಯಿತು, ಅದಾದಮೇಲೆ ನಾನು ಸೋಲೋ ಪರ್ಫಾರ್ಮೆನ್ಸ್ ಮಾಡಿ ಆಮೇಲೆ ಲಿಖಿತ್ ಪಾರ್ಟ್ನರ್ ಕೊಟ್ಟರು. ಅದಾದಮೇಲೆ ಇನ್ನೊಂದು ಸ್ವ್ಯಾಪ್ ರೌಂಡ್ ಅಂತ ಇದ್ದರು, ಅದರಲ್ಲಿ ಸೂರ್ಯ ನನಗೆ ಪಾರ್ಟ್ನರ್ ಸಿಕ್ಕಿದ್ರು. ನನಗೆ ಎಲ್ಲ ಡ್ಯಾನ್ಸು ತುಂಬ ಖುಷಿ ಆಯಿತು. ವರುಣ್ ಸರು, ಮೋನಿಷಾ ಮ್ಯಾಮ್ ತುಂಬ ಸಪೋರ್ಟ್ ಮಾಡಿದ್ರು, ಆಮೇಲೆ ನಮ್ಮ ಅಮ್ಮ ಅಪ್ಪ, ಆಮೇಲೆ ನಮ್ಮದು ಮುಂಚೆ ರೋಷನ್ ಸರು, ಅವ್ರು ತುಂಬ ಸಪೋರ್ಟ್ ಮಾಡಿದ್ರು, ಅವ್ರಿಗೆಲ್ಲ ಥ್ಯಾಂಕ್ ಯು ಅಂತ ಹೇಳಿ. ಡಿ ಕೆ ಡಿ ಬಂದಾದಮೇಲೆ ನೈಟ್ ಪ್ರಾಕ್ಟೀಸ್ ಏನು, ಆಮೇಲೆ ಅಂದರೆ ಹೊಸ ಸ್ಟೆನ್ಸು ಹಾರೋದು, ಆಮೇಲೆ ಮೇನ್ ಕಲ್ತಿದ್ದು ನಾನು ನಮ್ಮ ಕಡೆ ಒಂದು ಡ್ಯಾನ್ಸ್ ಕ್ಲಾಸು ಮತ್ತು ಅಭಿನಯ ಸ್ಟುಡಿಯೋ ಸೆಟ್ಟು, ಅದೆರಡು ಮನೆ ಥರ ಆಗಿಬಿಟ್ಟಿತ್ತು. ಅದಕ್ಕೆ ಅಲ್ಲೇ ಪ್ರಾಕ್ಟೀಸ್ ಮಾಡೋದು, ಅಲ್ಲೇ ಕಷ್ಟಪಡೋದು, ಅಲ್ಲಿ ಬಿಟ್ಟೋಗಕ್ಕೆ ಅಂತ ಮನಸ್ಸೇ ಬರಲ್ಲ, ಅದೆಲ್ಲ ತುಂಬ ಮಿಸ್ ಮಾಡ್ಕೊಳ್ತೀನಿ. ನಾನು ಬರ್ದೀವಿ ಅಂದರೆ ನಮ್ಮಮ್ಮ ಬರಿತಾನೆ ಇರ್ತಾರೆ, ಆಮೇಲೆ ಟೀಚರ್ಸ್ ಎಲ್ಲ ಹೇಳ್ತಾ ಇದ್ದಾರೆ ನೀನು ಬರೆಯೋದ ಮೇಲೆ ಕಾನ್ಸಂಟ್ರೇಷನ್ ಮಾಡಬೇಡ, ಡ್ಯಾನ್ಸ್ ಮೇಲೆ ಕಾನ್ಸಂಟ್ರೇಷನ್ ಮಾಡು. ಆಮೇಲೆ ಡಿ ಕೆ ಡಿ ಮುಗ್ದಾದ್ಮೇಲೆ ನಾನು ಟ್ಯೂಷನ್ ಎಲ್ಲ ಕೊಡ್ತೀನಿ, ಚೆನ್ನಾಗಿ ಹೇಳ್ಕೊಡ್ತೀನಿ ಅಂತ ಹೇಳಿದ್ರು. ಟೀಚರ್ಸು ತುಂಬ ಅಂದರೆ ತುಂಬ ಸಪೋರ್ಟ್ ಮಾಡ್ತಾರೆ ನನಗೆ. ಸೊ ನನ್ನ ಕಡೆ ಸ್ಕೂಲಿಂದ ಸಪೋರ್ಟ್ ಇತ್ತು, ಆದರೂ ಪ್ರೆಷರ್ ಇತ್ತು, ಯಾಕಂದರೆ 8th ಇತ್ತು ಹೈಸ್ಕೂಲ್. ಸೊ ಅವರು ಹೇಳಿದರು ಡ್ಯಾನ್ಸ್ ಮಾಡು, ಬಟ್ ಕ್ಲಾಸ್ ಅಟೆಂಡ್ ಮಾಡಬೇಕು, ಆನ್ಲೈನ್ ಎಲ್ಲ ಅಟೆಂಡ್ ಮಾಡಬೇಕು, ಎಕ್ಸಾಮ್ ಎಲ್ಲ ಬರೀಬೇಕು. ಸೊ ಬೆಳಗ್ಗೆಯಿಂದ ರಾತ್ರಿ ಪ್ರಾಕ್ಟೀಸ್ ಮಾಡಿ, ವಾಪಸ್ ರಾತ್ರಿ ಹೋಗಿ ಓದಿ, ವಾಪಸ್ ಬೆಳಗ್ಗೆಯಿಂದ ಪ್ರಾಕ್ಟೀಸ್ ಮಾಡಿ.